ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ದೇಶದಲ್ಲಿ ಕೊರೋನಾ ಬಾಧೆ ತೀವ್ರವಾಗುತ್ತಿದ್ದು ಶನಿವಾರ ಸೋಂಕಿತರ ಸಂಖ್ಯೆ 90,000 ಗಡಿಗೆ ಬಂದಿದೆ. ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೊರೋನಾ ದಾಂಗುಡಿಯೂ ಜೋರಾಗಿದೆ. ಜನನಿಬಿಡ ಮುಂಬೈ, ಪುಣೆ, ನಾಗ್ಪುರ ಸೇರಿದಂತೆ ಮತ್ತಿತರೆಡೆ ಸೋಂಕು ವ್ಯಾಪಕವಾಗುತ್ತಿದ್ದು ಕೊರೋನಾ ತಡೆಯುವ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಸರ್ಕಾರ ಸಭೆಗಳ ಮೇಲೆ ಸಭೆ ನಡೆಸುವಂತಾಗಿದೆ. ಅತ್ತ ಬಾಂಗ್ಲಾದೇಶದಲ್ಲಿ ಕೊರೋನಾ ತೀವ್ರತೆ ತಡೆಗಟ್ಟಲು ಒಂದು ವಾರ ಕಾಲ ಲಾಕ್ಡೌನ್ ಜಾರಿಗೊಳಿಸಿದ್ದರೆ ಮಹಾರಾಷ್ಟ್ರ ರಾಜ್ಯದಲ್ಲೂ ಲಾಕ್ಡೌನ್ ಹೇರಲು ಸರ್ಕಾರ ಚಿಂತನೆ ನಡೆಸಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಕೊರೋನಾ ಸೋಂಕು ಅತಿ ವೇಗದಲ್ಲಿ ಹರಡುತ್ತಿದ್ದು ಮತ್ತೆ ಆತಂಕ ಮೂಡಿಸಿದೆ. ಯಲಹಂಕದ ಶಾಲೆಯೊಂದರಲ್ಲಿ 29 ಮಕ್ಕಳಿಗೆ ಕೊರೋನಾ ಸೋಂಕು ತಗುಲಿದೆ ಅಂತ ವರದಿ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿನಿತ್ಯವೂ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 3-3.5 ಸಾವಿರ ದಾಟುತ್ತಿರುವುದು ಸರ್ವೇ ಸಾಮಾನ್ಯವಾಗಿದ್ದು ಇದು 4,000 ಸಮೀಪಕ್ಕೆ ಬರುತ್ತಿರುವುದರ ಸೂಚನೆಯಾಗಿದೆ. ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನೂತನ ಮಾರ್ಗಸೂಚಿಯನ್ನ ಈಗಾಗಲೇ ಜಾರಿಗೊಳಿಸಿದೆ. ಆದಾಗ್ಯೂ ಕೊರೋನಾ ಪೀಡಿತ ದೇಶದ 10 ಜಿಲ್ಲೆಗಳಲ್ಲಿ ನಮ್ಮ ಬೆಂಗಳೂರು ಸೇರಿದೆ. ಈ ಹಿನ್ನೆಲೆ ಬಿಬಿಎಂಪಿ ನೂತನ ಕಮಿಷನರ್ ನೇತೃತ್ವದಲ್ಲಿ ಶನಿವಾರ ಮಹತ್ವದ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಶನಿವಾರ ಕೊರೋನಾ ಸೋಂಕು 4,000 ಗಡಿ ದಾಟಿದೆ. ಒಂದೇ ದಿನ ಬೆಂಗಳೂರಿನಲ್ಲಿ 3,002 ಸೋಂಕಿತರು ಸೇರಿದಂತೆ ಒಟ್ಟು 4,373 ಏರಿದಂತಾಗಿದೆ. ಕಳೆದ 24 ಗಂಟೆಗಳಲ್ಲಿ 19 ಮಂದಿ ಕೊರೋನಾಕ್ಕೆ ಬಲಿಯಾಗಿದ್ದಾರೆ. ಇದರಲ್ಲಿ ರಾಜಧಾನಿಯ 6 ಜನ ಸೋಂಕಿತರು ಸೇರಿದ್ದಾರೆ. ಬೆಂಗಳೂರನ್ನು ಹೊರತುಪಡಿಸಿದರೆ ಬೀದರ್ 172, ಮೈಸೂರು 171, ತುಮಕೂರು 167 ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ 151 ಸೋಂಕಿತರು ಪತ್ತೆಯಾಗಿದ್ದು ರಾಜ್ಯಾದ್ಯಂತ ಸೋಂಕು ಮತ್ತೆ ಉಲ್ಬಣಿಸುತ್ತಿದೆ. ಆದರೆ ಗುಣಮುಖರ ಸಂಖ್ಯೆಯಲ್ಲಿ ಏರಿಕೆ ಇಲ್ಲದಿರುವುದು ಚಿಂತೆಗೀಡು ಮಾಡಿದೆ. ಒಂದು ದಿನದ ಗುಣಮುಖರ ಸಂಖ್ಯೆ 1,959 ಆಗಿದೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ರಾಜ್ಯದ ಚಿತ್ರಮಂದಿರಗಳಲ್ಲಿ ಈಗಿರುವ 100% ಆಸನಗಳಿಗೆ ಅವಕಾಶ ಮುಂದುವರಿಸುವುದಾಗಿ ಸರ್ಕಾರ ಒಪ್ಪಿಕೊಂಡಿದೆ. ಶುಕ್ರವಾರ ಏಕಾಏಕಿಯಾಗಿ ಹೊರಡಿಸಿದ್ದ ನೂತನ ಕೊರೋನಾ ಮಾರ್ಗಸೂಚಿಯಿಂದ ಮತ್ತು ಚಿತ್ರಮಂದಿರಗಳ ಆಸನಗಳ ಸಂಖ್ಯೆಯನ್ನು 50%ಕ್ಕೆ ಇಳಿಸಿದ್ದು ಸರಿಯಲ್ಲ ಅಂತ ಸಿನಿಮಾ ರಂಗದ ವಿವಿಧ ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಲ್ಲದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳ ನೇತೃತ್ವದಲ್ಲಿನ ನಿಯೋಗ ಶನಿವಾರ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಈ ಬಗ್ಗೆ ಮನವಿ ಮಾಡಿಕೊಂಡಿತ್ತು. ನಿಯೋಗದ ಮನವಿಗೆ ಸ್ಪಂದಿಸಿದ ಸಿಎಂ ಅವರು ಏಪ್ರಿಲ್ 7 ತನಕ 100% ಆಸನಗಳನ್ನೇ ಮುಂದುವರಿಸುವುದಾಗಿ ಭರವಸೆ ನೀಡಿದರೆಂದು ಮೂಲಗಳು ತಿಳಿಸಿವೆ. ಇನ್ನು ಇದಕ್ಕೂ ಮುನ್ನ ಚಿತ್ರಮಂದಿರಗಳಲ್ಲಿ 50% ಆಸನಗಳಿಗೆ ಸೀಮಿತಗೊಳಿಸಿದ್ದಕ್ಕೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಪ್ರತಿಭಟನೆಗೆ ಇಳಿಯುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದು ಕಂಡುಬಂತು. ಇದೇ ವೇಳೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಈ ಬಗ್ಗೆ ಟ್ವೀಟ್ ಮಾಡಿದ್ದು, ಕೊರೋನಾ ಸಂದರ್ಭದಲ್ಲಿ ಕಳೆದ ವರ್ಷ ಸರ್ಕಾರ ಚಿತ್ರರಂಗದವರಿಗೆ ಸಹಾಯ ಮಾಡಿದೆ, ಎಲ್ಲರೂ ಸಂಯಮದಿಂದ ಇರಬೇಕು ಎಂದಿದ್ದಾರೆ. ತದನಂತರ ಪುನೀತ್ ರಾಜ್ಕುಮಾರ್ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿದ್ದು ವಿಶೇಷವಾಗಿತ್ತು. ಕೊರೋನಾ 2ನೇ ಅಲೆ ಹೆಚ್ಚಾಗಿತ್ತು, ಹಿಂಗಾಗಿ ಸರ್ಕಾರದ ನಿಯಮ ಪಾಲಿಸದಿದ್ರ ಕಠಿಣ ಕ್ರಮ, ಕಟ್ಟಿಟ್ಟ ಬುತ್ತಿ ಅಂತ ಧಾರವಾಡ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಖಡಕ್ ಎಚ್ಚರಿಕೆ ನೀಡ್ಯಾರ. ಶನಿವಾರ ಸುದ್ದಿಗೋಷ್ಠಿಯೊಳಗ ಮಾತನಾಡಿ, ಸರ್ಕಾರ ನಿನ್ನೆ ಹೊಸ ಮಾರ್ಗಸೂಚಿ ಹೊರಡಿಸೈತಿ. ಆ ಪ್ರಕಾರ ಸಿನಿಮಾ ಮಂದಿರ, ಪಬ್, ಬಾರ್, ರೆಸ್ಟೋರೆಂಟ್ ಒಳಗ 50% ಮಂದಿಗೆ ಅವಕಾಶ ಐತಿ. ಅಲ್ದ ಕಡ್ಡಾಯವಾಗಿ ಬಸ್ ಪ್ರಯಾಣಿಕರು ಮಾಸ್ಕ್ ಹಾಕೋಬೇಕು. ಇನ್ನ ಮದುವಿಗೆ 500 ಜನ, ಅಂತ್ಯ ಸಂಸ್ಕಾರಕ್ಕ 50 ಜನ ಭಾಗಿಯಾಗಕ ಅವಕಾಶ ಐತಿ. ಧಾರವಾಡ ಜಿಲ್ಲಾದಾಗ ಕೊರೋನಾ ನಿಯಂತ್ರಣಕ್ಕ ಬೇಕಾದ ಎಲ್ಲಾ ಸುರಕ್ಷತಾ ಕ್ರಮ ಕೈಗೊಂಡೈತಿ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ 2 ಲಸಿಕೆ ಲಭ್ಯ ಇದ್ದು, ಅರ್ಹರು ಲಸಿಕೆ ಪಡೆದು ಕೊರೋನಾದಿಂದ ಸುರಕ್ಷಿತರಾಗಿ ಇರಬೇಕು ಅಂದ್ರು. ಕಳೆದ ವರ್ಷ ಕೊರೋನಾ ಅಲೆಗೆ ಬಿಕ್ಕಟ್ಟು ಎದುರಿಸಿದ್ದ ಶಿಕ್ಷಣ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ಈಗ ಸೋಂಕಿನ 2ನೇ ಅಲೆಯ ಕಾಟ ಆರಂಭವಾಗಿದೆ. 6-9 ತರಗತಿಯವರೆಗೆ ಮಾತ್ರ ರದ್ದು ಮಾಡಲಾಗಿದ್ದು, 10ನೇ ತರಗತಿಯಿಂದ ಸ್ನಾತಕ ಪದವಿವರೆಗೆ ಆಫ್ಲೈನ್ನಲ್ಲಿಯೇ ತರಗತಿಗಳು ನಡೆಯುತ್ತಿವೆ. ಒಂದೆಡೆ ದಿನದಿಂದ ದಿನಕ್ಕೆ ಕೈಗೆ ಸಿಗದಂತೆ ಓಡುತ್ತಿರುವ ಸೋಂಕು, ಇನ್ನೊಂದೆಡೆ 2ನೇ ಅಲೆಯ ಕೊರೋನಾ 20-35 ವರ್ಷದ ಒಳಗಿನವರನ್ನೇ ಗುರಿಯಾಗಿರಿಸಿದೆ. ಆನ್ಲೈನ್ನಲ್ಲಿ ತಿಳಿಯದ ಪಾಠ, ಕಾಲೇಜಿಗೆ ಹೋಗಬೇಕಾದ ಅನಿವಾರ್ಯತೆ, ಪೋಷಕರ ದುಗುಡ, ವಿದ್ಯಾರ್ಥಿಗಳ ಆತಂಕದಿಂದ ಈ ಬಾರಿಯೂ ಶಿಕ್ಷಣ ದೆಸೆಯಿಲ್ಲದ ದಿಕ್ಕಿನತ್ತ ಸಾಗ್ತಾ ಇದೆಯಾ ಅನ್ನೋ ಆತಂಕ ಶುರುವಾಗಿದೆ. ಹೀಗಾಗಿ ಬಹುತೇಕ ಕಾಲೇಜುಗಳ ಮುಖ್ಯಸ್ಥರನ್ನು ಭೇಟಿಯಾಗುತ್ತಿರುವ ಪೋಷಕರು ಭೌತಿಕ ತರಗತಿಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಸೋಂಕಿನ ಹಾವಳಿ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಕ್ಕಳನ್ನು ತರಗತಿಗಳಿಗೆ ಕಳುಹಿಸುವುದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಇಂಜಿನಿಯರಿಂಗ್ ಹಾಗೂ ಇತರೆ ತಾಂತ್ರಿಕ ತರಗತಿಗಳು ಕೂಡ ಆಫ್ಲೈನ್ನಲ್ಲಿಯೇ ಆರಂಭವಾಗಿವೆ.
ಪ್ರಾಕ್ಟಿಕಲ್ಗಳನ್ನು ನಡೆಸಲಾಗ್ತಿದೆ. ಸರ್ಕಾರ ಪರೀಕ್ಷೆ ಇರುವ ಯಾವುದೇ ತರಗತಿಗಳನ್ನು ರದ್ದು ಮಾಡೋದಿಲ್ಲ ಅಂತ ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಅನಿವಾರ್ಯತೆಯಿಂದ ತರಗತಿಗಳು ಮುಂದುವರೆದಂತಾಗಿವೆ. ರಮೇಶ್ ಜಾರಕಿಹೊಳಿ ರಾಸಲೀಲೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು ಇದೀಗ ಮಾಜಿ ಸಚಿವ ಡಿ ಸುಧಾಕರ್ ಸುತ್ತ ಅನುಮಾನದ ಹುತ್ತ ತಲೆಯೆತ್ತುವಂತೆ ಮಾಡಿದ್ದು ಶನಿವಾರದ ಬೆಳವಣಿಗೆ. ಕಳೆದ 3 ದಿನಗಳಿಂದ ಸಂತ್ರಸ್ತ ಯುವತಿಯ ವಿಚಾರಣೆ ನಡೆಸಿದ ಎಸ್ಐಟಿ ಯುವತಿಯ ಮೊಬೈಲ್ ಪರಿಶೀಲಿಸಿದಾಗ ಚಿತ್ರದುರ್ಗ ಜಿಲ್ಲೆಯ ಮಾಜಿ ಸಚಿವರ ಬಗ್ಗೆ ಅನುಮಾನ ಬಂದಿದೆ. ಈ ಹಿಂದೆ ಅಂದರೆ ಕಳೆದ ಬಾರಿಯ ಲಾಕ್ಡೌನ್ ಸಂದರ್ಭದಲ್ಲಿ ಇದೇ ಯುವತಿ ಡಿ ಸುಧಾಕರ್ ಅವರಿಗೆ ಅತಿ ಹೆಚ್ಚು ಬಾರಿ ಕರೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಹೀಗಾಗಿ ಮಾಜಿ ಸಚಿವರಿಗೆ ಎಸ್ಐಟಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಇನ್ನು ಈ ಸುದ್ದಿ ಹೊರಬೀಳುತ್ತಿದ್ದಂತೆ ಅತ್ತ ಪ್ರತಿಕ್ರಿಯೆ ನೀಡಿದ ಡಿ ಸುಧಾಕರ್ ಅವರು, ನಾನು ಆ ಯುವತಿಯೊಂದಿಗೆ ಯಾವುದೇ ಹಣದ ವ್ಯವಹಾರ ಮಾಡಿಲ್ಲ. ನಿತ್ಯವೂ ನನಗೆ ಯಾರ್ಯಾರೋ ಕಾಲ್ ಮಾಡ್ತಾರೆ, ಆದರೆ ನನಗೆ ನೋಟಿಸ್ ನೀಡಲಾಗ್ತಿದೆ ಅನ್ನೋದು ಆಶ್ಚರ್ಯ ತಂದಿದೆ. ಅದಕ್ಕೆ ಉತ್ತರ ನೀಡಲು ತಾವು ಸಿದ್ಧ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೂ ಮುನ್ನ ಶನಿವಾರವೂ ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಎಸ್ಐಟಿ ತಂಡ ಯುವತಿಯ ವಿಚಾರಣೆ ನಡೆಸಿತು. ಸಿಡಿ ಮಾಡಿದ್ದು ಯಾರು, ಅದನ್ನು ಬಹಿರಂಗ ಮಾಡಿದ್ದು ಯಾರು ಅಂತೆಲ್ಲ ಯುವತಿಯಿಂದ ಉತ್ತರ ಪಡೆದುಕೊಂಡಿದೆ ಅಂತ ತಿಳಿದು ಬಂದಿದೆ. ಕೇಂದ್ರ ಕೃಷಿ ಕಾಯ್ದೆಗಳ ವಿರುದ್ಧ ನಡೆಸಲಾಗುತ್ತಿರುವ ಹೋರಾಟದ ಹಿನ್ನೆಲೆ ಕಿಸಾನ್ ಮಹಾಪಂಚಾಯತ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲೆಂದು ತೆರಳುತ್ತಿದ್ದ ರಾಷ್ಟ್ರೀಯ ಸಂಯುಕ್ತ ಕಿಸಾನ್ ಮೋರ್ಚಾದ ಮುಖಂಡ ರಾಕೇಶ್ ಟಿಕಾಯತ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಈ ಘಟನೆ ರಾಜಸ್ಥಾನದ ಆಲ್ವಾರ್ ಜಿಲ್ಲೆಯಲ್ಲಿ ನಡೆದಿದೆ. ರೈತ ಮುಖಂಡ ರಾಕೇಶ್ ಮೇಲೆ ಬಿಜೆಪಿಯವರು ಹಲ್ಲೆ ನಡೆಸಿದ್ದಾರೆಂಬ ಆರೋಪವೂ ಕೇಳಿಬಂದಿದ್ದು ದೆಹಲಿ ಹೋರಾಟಗಾರರು ಸೇರಿದಂತೆ ಮತ್ತಿತರೆಡೆ ಆಕ್ರೋಶ ವ್ಯಕ್ತವಾಗಿದೆ. ಏನ್ ಝಳಪ ಅನ್ನೋ ಬಿರು ಬ್ಯಾಸಗ್ಯಾಗ ಶನಿವಾರ ಮುಂಜಾನೆ ಮಂಜು ಕವಿದ ವಾತಾವರಣ. ಹಿಂಗಾಗಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದಿದ್ದ ವಿಮಾನ ಹುಬ್ಬಳ್ಳಿಯಾಗ ಲ್ಯಾಂಡ್ ಆಗದ ಮಂಗಳೂರು ಒಳಗ ಲ್ಯಾಂಡ್ ಆತು. ಬೆಳಿಗ್ಗೆ 7:20 ಹುಬ್ಬಳ್ಳಿ ವಿಮಾನ ನಿಲ್ದಾಣದಾಗ ಪ್ರಯಾಣಿಕರನ್ನ ಇಳಿಸಬೇಕಿತ್ತು. ಪೈಲಟ್ ಹರಸಾಹಸ ಪಟ್ಟು 20 ನಿಮಿಷ ಸುತ್ತ ಹೊಡೆದ್ರೂ ವಾತಾವರಣ ತಿಳಿಯಾಗಲಿಲ್ಲ. ಹಿಂಗಾಗಿ ಇಂಡಿಗೋ ವಿಮಾನ ಮಂಗಳೂರು ಕಡೆ ಪ್ರಯಾಣ ಬೆಳೆಸಿ ಅಲ್ಲೇ ಪ್ರಯಾಣಿಕರನ್ನ ಇಳಿಸೈತ್ ನೋಡ್ರಿ. ಇದಾಗಿತ್ತು ಈ ದಿನದ ಪಾಡ್ಕಾಸ್ಟ್. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಗೊತ್ತಿರಲ್ವಾ? ನಮಸ್ಕಾರ.